ದೇಶದ ದೊಡ್ಡ ಪಾಪ್ಯುಲೇಷನ್ ಬಳಲ್ತಾ ಇರೋಂಥ ಒಂದು ಸಮಸ್ಯೆ ಅಂತ ಅಂದರೆ ಬೊಜ್ಜು. ನೀವು ಜನರನ್ನ ಮಾತಾಡಿಸಿದ್ರೆ ನಿಮ್ಗೆ ಅವ್ರು ಹೇಳ್ತಾರೆ, ದಪ್ಪ ಇದ್ದೀವಿ, ದಪ್ಪ ಆಗ್ತಿದ್ದೀನಿ, ಯಾಕೆ ದಪ್ಪ ಆಗ್ತಿದ್ದೀನಿ ನನಗೆ ಗೊತ್ತಿಲ್ಲ, ನಾನು ತುಂಬ ದಪ್ಪ ಆಗ್ತಾ ಹೋಗ್ತಾ ಇದ್ದೀನಿ. ಬೊಜ್ಜಿನ ಮೂಲಕ ಮನುಷ್ಯ ಎದುರಿಸಬಹುದಾದಂತಹ ಅಪಾಯಗಳು ಯಾವ ರೀತಿಯ? ದೇಹದ ತೂಕವೇ ಇಲ್ಲದೆ ಇರೋರಿಗೆ ಕಾಯಿಲೆ ಬರೋದಿಲ್ವಾ ಅಂತ ಹೇಳಿ ಹೇಳ್ಬೋದು, ಅಥವಾ ಬೊಜ್ಜೆ ಇಲ್ಲದೆ ಇರೋರಿಗೆ ಕಾಯಿಲೆಯೇ ಬರೋದಿಲ್ವಾ, ಹಾಗಾದರೆ ಬೊಜ್ಜಿರೋರಿಗೆ ಮಾತ್ರ ಕಾಯಿಲೆ ಬರೋದಾ ಅನ್ನುವಂಥ ಪ್ರಶ್ನೆ ಹುಟ್ಟಬಹುದು. ಆದರೆ ನಾವೇನು ಆಹಾರವನ್ನು ಯಾವ ರೀತಿ ತಗೊಳ್ತೀವಿ ಅದರ ಮೂಲಕವೇ ನಾವು ಇದನ್ನೆಲ್ಲ ನಮ್ಮ ದೇಹದೊಳಗೆ ಆಹ್ವಾನ ಮಾಡ್ತಾ ಇರ್ತೀವಿ. ನಾವು ಅದನ್ನು ಬನ್ನಿ ಬನ್ನಿ ಅಂತ ಇನ್ವೈಟ್ ಮಾಡಿದಂಗೆ ಪ್ರತಿಯೊಂದು ಕಾಯಿಲೆಯನ್ನು ಕೂಡ ಆಹಾರದಿಂದಲೇ ನಾವು ಇನ್ವೈಟ್ ಮಾಡ್ತೀವಿ. ಹಾಗಾಗಿ ಆಹಾರ ಕ್ರಮ, ಒಂದು ಆರೋಗ್ಯವಂತ ಆಹಾರ ಕ್ರಮ ಹೇಗಿರಬೇಕು? ಒಂದು ತಟ್ಟೆ ಅನ್ನ, ಒಂದು ಸಾಂಬಾರು, ಅಥವಾ ಕೆಲವರು ಮೀನು, ಅಥವಾ ಕೆಲವರು ಒಂದು ನಾಲ್ಕು ಪೀಸ್ ಚಿಕನ್, ಈ ಥರದ ಏನೋ ಒಂದು ತಿಂದುಬಿಟ್ಟಿರ್ತೀವಿ. ನಾವು ಅಂದ್ಕೊಂಡಿರ್ತೀವಿ ನಾವು ಹೆಲ್ದಿಯಾಗಿ ಊಟ ಮಾಡಿದ್ದೀವಿ. ಯಾವ ಥರದ ಫ್ಯಾಟ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಅದು ಬಹಳ ಮುಖ್ಯ. ಈ ಫ್ಯಾಟ್ ಇಲ್ಲ ಅಂತ ಅಂದರೆ